हाय फ्रेंड्स, वेलकम बैक टू मै चैनल। इवत्तिन वीडियो दली गर्भिणी स्त्रीयरु तंगुळ ऊटवन्न तिन्नबहुदा अंद्रे रात्रि उळिदिरो अन्न उळिदिरुवंत सारु एनु अडिगे नाइट माडिर्तीवो अदन्न एद्दु मार्निंग एने बिसि माडि तिंद्रु अदु तंगुळ अंत हेळ्तारे। सो उळिदिरुव ऊटवन्न मार्निंग तिन्नबहुदा। तिन्नोद्रिंद एनागबहुदु, हेल्थ् इश्यूस् बर्बहुदा, एनादरु पापुगे अंद्रे बर्त् डिफेक्ट् आगबहुदा, इल्ल मगु बेळवणिगेगे एनादरु तोंद्रे आगबहुदा, इल्ल ब्लड् इन्क्रीस् आगुत्ता इल्वा, तिन्नबहुदा ಬೇಡವಾ ಅನ್ನೋದು ಡೌಟ್, ಅದು ಸಾಮಾನ್ಯವಾಗಿ ನನಗೂ ಕೂಡ ಇತ್ತು ಮೊದಲು। ಅಂದರೆ ಅದು ತಿಂದರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಐಡಿಯಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ। ಕೆಲವರು ಕಮೆಂಟ್ ಮಾಡಿದ್ದೀರಾ ತಂಗ್ಳೂಟ ತಿನ್ಬೋದಾ, ಅದಕ್ಕೊಂದು ವಿಡಿಯೋ ಹಾಕಿ ಅಂತ। ಸೊ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್, ಯಾಕಂದರೆ ಮನೆಗಳಲ್ಲಿ ಸಾರು ಹೆಚ್ಚೆಚ್ಚು ನೈಟ್ ಮಾಡಿಬಿಟ್ಟಿರ್ತಾರೆ, ಅನ್ನ ಮಾಡಿರ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನೇ ಬಿಸಿ ಮಾಡಿ ತಿನ್ನುವಂತಹದ್ದು ಕೆಲವ್ರ ಮನೇಲಿ ರೂಢಿ ಇರುತ್ತೆ। ಯಾಕಂದರೆ ಹೊಲ ಗದ್ದೆ ನೋಡ್ಕೋಬೇಕು, ಮೂರು ಟೈಮೂ ಹೊಲೆ ಮುಂದೆನೋ ಗ್ಯಾಸ್ ಮುಂದೆನೋ ನಿಂತ್ಕೊಳ್ಳೋಕ್ಕಾಗಲ್ಲ। ಸೊ ಎರಡು ಟೈಮ್ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳಿ ಮಾರ್ನಿಂಗ್ ಮಾಡಿ ಮಧ್ಯಾಹ್ನವರೆಗೂ ತಿಂತಾರೆ। ಸೊ ನೈಟ್ ಮಾಡಿ ಬೆಳಗ್ಗೆವರೆಗೂ ತಿಂತಾರೆ, ಅಂದರೆ ಎರಡು ಟೈಮ್ಗೆ ಒಂದ್ಸಲಿ ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮು, ಮತ್ತು ನೈಟ್ ಮಾಡಿದ್ರೆ ನೈಟ್ಗೊಂದು ಟೈಮ್ ಮತ್ತು ಮಾರ್ನಿಂಗ್ ಒಂದು ಟೈಮ್ ತಿನ್ನೋ ಥರ ರೂಢಿಗಳು ಕೆಲವ್ರ ಮನೇಲಿ ಇರುತ್ತೆ। ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾನು ಕೂಡ ಆ ಥರ ಮನೇಲಿ ಮಾಡ್ತೀನಿ, ಆದರೆ ಪ್ರೆಗ್ನೆನ್ಸಿಯಲ್ಲಿ ಮಾಡಿಲ್ಲ, ನಾನು ಪ್ರೆಗ್ನೆನ್ಸಿಯಲ್ಲಿ ತಂಗ್ಳೆಲ್ಲ ತಿನ್ನಕ್ಕೆ ಹೋಗಲಿಲ್ಲ। ಅಮ್ಮ ಬಯ್ಯೋರು ನನಗೆ ತಂಗ್ಳೂಟ ಮಾಡಬಾರ್ದು, ಮಗು ಏನು ಬೆಳವಣಿಗೆ ಆಗುತ್ತೆ, ಜೀರ್ಣ ಆಗುತ್ತಾ ನಿಮಗೆ ಅಂತ ನನ್ನ ಗದ್ರೋರು। ಸೊ ತಂಗ್ಳೂಟ ಮಾಡಬಾರ್ದು ಅನ್ನೋದಕ್ಕೆ ಒಂದು ಮೇನ್ ರೀಸನ್ ಇದೆ। ಈಗ ಸೀಸನ್ ಯೋಚನೆ ಮಾಡಿ, ಬೇಸಿಗೆಯಲ್ಲಿ ಬೆಳಗ್ಗೆ ಮಾಡಿರೋ ಅನ್ನ ಸೋನಾ ಮಸೂರಿ ನೀವು ಮಾಡಿ ನೋಡಿ, ಬೆಳಗ್ಗೆ ಬಸ್ದಾದರೂ ನೋಡಿ, ಇಲ್ಲಾಂದರೆ ಕುಕ್ಕರಲ್ಲಾದರೂ ಮಾಡಿ ನೋಡಿ, ಮಧ್ಯಾಹ್ನ 1 ಗಂಟೆ 2 ಗಂಟೆ ಮೀರ್ತಿದ್ದಂಗೆ ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ, ಸರಿನಾ? ಸೊ ಬೇಸಿಗೆಯಲ್ಲಿ ಅನ್ನಕ್ಕೆ ಟೈಮೇ ಮಿನಿಮಮ್ ಒಂದು 6-7 ಅವರು ಫ್ರಿಡ್ಜಲ್ಲೂ ಇಡಬಾರ್ದು, ಅದಕ್ಕೂ ಲಾಸ್ಟಲ್ಲಿ ಹೇಳ್ತೀನಿ। ಸೊ 6-7 ಅವರು ಈಗ ನೀವು ನೈಟ್ ಮಾಡಿರೋ ಊಟ ಸಂಜೆ ಒಂದು 7 ಗಂಟೆಗೋ 8 ಗಂಟೆಗೋ ಪ್ರಿಪೇರ್ ಮಾಡಿರ್ತೀರಾ ಅಂತಲೇ ಅಂದ್ಕೊಳ್ಳೋಣ। ಕೆಲವೊಬ್ಬರು ಮನೇಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಡುಗೆ ಕೆಲಸ, ಕಾರಣ ಜಾಸ್ತಿ ಜನ ಇರ್ತಾರೆ, ಮುದ್ದೆ ಮಾಡಬೇಕು, ಅನ್ನ ಮಾಡಬೇಕು, ಇಲ್ಲ ಹೆಚ್ಚೆಚ್ಚು ಚಪಾತಿ ಮಾಡಬೇಕು, ಈ ರೀತಿಯೆಲ್ಲ ರೂಢಿ ಇರೋ ಮನೆಗಳಲ್ಲಿ 6 ಗಂಟೆಗೆ ಮಾಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಈವ್ನಿಂಗಿಂದ ನೆಕ್ಸ್ಟ್ ಮಾರ್ನಿಂಗ್ 6 ಓ ಕ್ಲಾಕ್ಗೆ ಎಷ್ಟು ಅವರ್ ಆಯಿತು, 12 ಅವರ್ ಆಯಿತು। ಸೊ ನೀವು ಹೇಗೋ ತಿನ್ನೋಕ್ಕೆ 9 ಗಂಟೆ ಆಗುತ್ತೆ, ಇನ್ನೊಂದು 3 ಅವರ್ ಎಕ್ಸ್ಟ್ರಾ ಸೇರಿಸಿದ್ರೆ ಟೋಟಲ್ 15 ಅವರ್ ಊಟ, ನೀವು ಎಷ್ಟು ಬಿಸಿ ಮಾಡಿದ್ರೂ ಅದು ತಂಗ್ಲೆ ಅದರಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರೋದು ಆಗಿರೋದೇನೆ। ಈಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದರೆ ಗರ್ಭಿಣಿ ಸ್ತ್ರೀಯರಿಗೆ ಏನೇನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ, UTI ಪ್ರಾಬ್ಲಮ್ ಬರುತ್ತೆ, ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ। ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಮೂತ್ರನಾಳದ ಒಂದು ಇನ್ಫೆಕ್ಷನ್ ಅಂತ। ಸೊ ಮೂತ್ರನಾಳಗಳಲ್ಲಿ ಬಂದು ನಿಮಗೆ ಕೆಲವೊಂದು ವಿಷಯಗಳು ಕಾಣಿಸ್ಕೊಳ್ಳುತ್ತೆ, ಒಂದು ಕಿಡ್ನಿ ಒಳಗಡೆ ಇನ್ಫೆಕ್ಷನ್ ಆಗುತ್ತೆ, ಬ್ಯಾಕ್ಟೀರಿಯಾ ಸೇರುತ್ತೆ, ಮತ್ತು ಯೂರಿನ್ ಮಾಡುವಂಥ ಪ್ರತಿಯೊಂದು ಸಮಯದಲ್ಲೂ ಉರಿ ನೋವು ಬ್ಲಡ್ ಕೂಡ ಬರ್ಬೋದು, ತುಂಬ ಉರಿ ಮೂತ್ರ ಆಗ್ಬೋದು, ಮತ್ತು ಆ ಪೈಪ್ಗಳಿರುತ್ತಲ್ವ ಮೂತ್ರ ನಾಳಗಳು ಅಂತ ಹೇಳ್ತಾರೆ, ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಕೆಲವ್ರಿಗೆ ಕಿಡ್ನಿ ಊತ ಬರ್ಬೋದು। ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಈ ರೀತಿ ಎಲ್ಲ ಒಂದು ಸಿಂಪ್ಟಮ್ಸ್ ಇರುತ್ತೆ। ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದಕ್ಕೆ ಮೇನ್ ಕಾರಣ ಕುಡಿಯುವಂಥ ನೀರು, ತಿನ್ನುವಂಥ ಊಟ, ಈ ಎರಡರಲ್ಲೂ ಬ್ಯಾಕ್ಟೀರಿಯಾ ಇತ್ತು ಅಂತಂದರೆ ನಿಜವಾಗ್ಲೂ ಇದು ಹಾಗೆ ಆಗುತ್ತೆ। ಅದಕ್ಕೆ ಡಾಕ್ಟರ್ಸ್ ಹೇಳೋದು ಕುದ್ದಿರೋ ನೀರನ್ನು ಕುಡೀರಿ, ಹೆಚ್ಚಾದ ನೀರು ಕುಡೀರಿ, ಕುದಿಸಿರೋ ನೀರು ಕುಡೀರಿ, ಜ್ಯೂಸ್ ಚೆನ್ನಾಗಿ ತಗೊಳ್ಳಿ, ಹೆಚ್ಚಾದ ರೀತಿಯಲ್ಲಿ ನೀವು ನೀರು ಕುಡಿದ್ರೆ ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದಿಲ್ಲ, ಹೀಟ್ ಆಗದೇ ಇರೋ ರೀತಿ ನೋಡ್ಕೊಳ್ಳಿ, ಹೆಚ್ಚಾದ ಹೀಟ್ ಪದಾರ್ಥ ತಿನ್ನಬೇಡಿ ಅಂತ ಹೇಳೋದು। ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಸರಿಯಾದ ರೀತಿ ಮೂತ್ರ ವಿಸರ್ಜನೆ ಆಗದೆ ಅಲ್ಲೇ ಸ್ಟಾಕ್ ಇದ್ದು, ಅಂದರೆ ಮೂತ್ರ ಬಂದು ಅಲ್ಲೇ ಸ್ಟಾಕ್ ಇದ್ದು ಯೂರಿನ್ ಮಾಡುವಾಗ ಕಲರ್ ಯೂರಿನ್ ಕಾಣಿಸ್ಕೋಬೋದು, ಯೆಲ್ಲೋ ಕಲರ್, ಕೆಲವೊಂದು ಸಮಯದಲ್ಲಿ ಯೆಲ್ಲೋ ಮತ್ತು ರೆಡ್ಡಿಶ್ ಎರಡು ಸೇರಿ ಒಂಥರ ಆರೆಂಜ್ ಕಲರ್, ಈ ರೀತಿ ಎಲ್ಲನೂ ಯೂರಿನ್ ಬರೋಕ್ಕೆ ಶುರು ಆಗುತ್ತೆ। ಸೊ ಮೇಯ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುವಂಥ ಪ್ರೆಗ್ನೆಂಟ್ ಲೇಡೀಸಲ್ಲಿ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಬೇಗ ಆಗುತ್ತೆ, ಕಾರಣ ನೀರು ಮತ್ತು ಊಟ, ಊಟ ಬಿಸಿ ಬಿಸಿ ಊಟ ಮಾಡಿ ಬಿಸಿ ನೀರು ನೀವು ಕುಡಿದು ನೋಡಿ, ನಿಮ್ಗೆ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದಿಲ್ಲ। ಆ್ಯಂಡ್ ನೆಕ್ಸ್ಟು ಪ್ರತಿ ಸಲ ವಾಶ್ರೂಮ್ಗೆ ಹೋಗಿ ಬಂದಾಗ್ಲೂ ಕ್ಲೀನನ್ನು ಹೈಜಿನನ್ನು ನೀವು ಮೇಂಟೈನ್ ಮಾಡಿದಾಗ ನಿಮಗೆ ಟಿಲ್ ಆ್ಯಂಡ್ ಡಿಲಿವರಿ ಆದಮೇಲೆ ಕೂಡ ನಿಮಗೆ ಇನ್ಫೆಕ್ಷನ್ ಅನ್ನೋದು ಕಾಣಿಸೋದಿಲ್ಲ। ಸೊ UTI ಪ್ರಾಬ್ಲಮ್ ಆಗಬಹುದು, ಆಗುತ್ತೆ ಕೂಡ। ಸೊ ಸರಿಯಾದ ರೀತಿಯಲ್ಲಿ ಹೈಜಿನ್ ಹೊರಗಡೆ ಮಾತ್ರ ಅಲ್ಲ, ನಾವು ತಗೊಳ್ಳೋ
ಇಂಟೇಕ್ ಫುಡ್ಡಲ್ಲಿ ಕೂಡ ತುಂಬಾ ಹೈಜೀನ್ ಅನ್ನು ಫಾಲೋ ಮಾಡಬೇಕು. ಈಗ ನೈಟ್ ಮಾಡಿರುವಂಥ ರೈಸು ಮಾರ್ನಿಂಗ್ ಎದ್ದು ನೀವು ಬಿಸಿ ಮಾಡ್ತೀರ ಅಂತಲೇ ಇಟ್ಕೊಳ್ಳಿ. ವಾತಾವರಣ ತಣ್ಣಗನ ಇರಲಿ ಹಬೆಯನ ಇರಲಿ ಏನೇ ಬಿಸಿ ಮಾಡಿದ್ರು 6 hours ಇಲ್ಲ 7-8 hours ಆದಮೇಲೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋಕ್ಕೆ ಶುರು ಆಗುತ್ತೆ. ಏನೇ ನೀರಲ್ಲಿ ಬೆಂದಿರುವಂತಹ ಊಟನೇ ಆಗಿದ್ರು 8-9 hours ಅದು ತಡೆಯೋದಿಲ್ಲ, ಅಷ್ಟೇ. ಅದಾದಮೇಲೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ, ಅದರಲ್ಲಿ ಲೈಟಾಗಿ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅದು ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ, ನೀವು ಬಿಸಿ ಮಾಡ್ತೀರಾ ಮತ್ತೆ ಅದನ್ನೇ ತಿಂತೀರಾ. ಸೊ ಹೊಟ್ಟೆಗೆ ಸಂಬಂಧಪಟ್ಟಂತ ಇನ್ಫೆಕ್ಷನ್ನು, ಬೇದಿ, ಡೈರಿಯಾ, ಲೈಟಾಗಿ ಅಡಿಭಾಗದ ಹೊಟ್ಟೆ ಇವೆಲ್ಲ ನೋವಾಗುತ್ತೆ. ಸೊ ನಿಮಗೆ ಹೊಟ್ಟೆ ನೋವು, ಮಲಬದ್ಧತೆ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ಕು, ಅದರಿಂದ ಎದೆ ಉರಿ ಬರೋದು ಮತ್ತೆ ಬಾಯಿಂದ ದುರ್ವಾಸನೆ ಬರೋದು ಇವೆಲ್ಲನೂ ಶುರು ಆಗುತ್ತೆ. ಕೆಲವ್ರಿಗೆ ಹೊಟ್ಟೆಯಲ್ಲಿ ಫುಡ್ ಪಾಯ್ಸನ್ ಆದರೆ ಚರ್ಮದ ಮೇಲೆ ಕೂಡ ಇನ್ಫೆಕ್ಷನ್ ಶುರು ಆಗುತ್ತೆ. ದದ್ದು, ಸಣ್ಣ ಸಣ್ಣ ಗುಳ್ಳೆಗಳು, ನವೆ ಬರೋದು ಈ ರೀತಿಯಲ್ಲಿ ಆಗುತ್ತೆ. ಮೇಯ್ನಾಗಿ ಫುಡ್ ಪಾಯ್ಸನಿಂಗ್ ಆದರೆ ಈ ರೀತಿ ಎಲ್ಲ ಇನ್ಫೆಕ್ಷನ್ನು ಶುರು ಆಗುತ್ತೆ. ಹೊಟ್ಟೆಯಲ್ಲಿ ಹೋಗುವಂಥ ಹೊಟ್ಟೆಯಲ್ಲಿ ಇರುವಂಥ ಊಟ ಆರೋಗ್ಯಕರವಾಗಿದ್ದರೆ ನಿಮ್ಗೆ ಅದರಿಂದ ಸಿಗುವಂಥ ನ್ಯೂಟ್ರಿಷನ್ಸ್ ಕೂಡ ಆರೋಗ್ಯವಾಗಿರುತ್ತೆ. ಅದರಿಂದ ನಿಮ್ಗೆ ಏನೇ ಪ್ರತಿಫಲ ಸಿಕ್ಕಿದ್ರು ಅದು ನಿಮಗೆ ಮಾತ್ರನೇ ರಿಯಾಕ್ಟ್ ಆಗೋದು. ಈಗ ನೀವು ಒಳ್ಳೆ ಊಟ ತಿಂದರೆ ನಿಮ್ಗೆ ಒಳ್ಳೆ ಶಕ್ತಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ಆರೋಗ್ಯವಾಗಿರ್ತೀರ, ಪಾಪು ಕೂಡ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಸರಿಯಾದ ರೀತಿ ಊಟ ಮಾಡಿಲ್ಲ, ನ್ಯೂಟ್ರಿಷನ್ ಇರುವಂತಹ ಊಟವನ್ನು ನೀವು ಮಾಡಲಿಲ್ಲ, ಈ ಥರ ಅಳಿಸಿರೋದು, ತಂಗ್ಲು ಇಂಥವೆಲ್ಲ ನೀವು ಊಟ ಏನಾದರೂ ಗೊತ್ತಿಲ್ಲದೆ ಮಾಡಿಬಿಟ್ರಿ ಅಂದರೆ ಅದರಲ್ಲಿ ಸಿಗುವಂತಹ ವಿಷಯಗಳು ಅದು ಕೆಮಿಕಲ್ ಆಗಿ ಬದಲಾವಣೆ ಆಗುತ್ತೆ ಹೊಟ್ಟೆಯಲ್ಲಿ. ಸೊ ಅದರಿಂದ ಆಗುವಂಥ ವಿಷಕಾರಿ ಅಂಶಗಳೇನಾಗುತ್ತೆ ಅಂತಂದರೆ ನಿಮಗೆ ಫುಡ್ ಪಾಯ್ಸನಿಂಗು, ವಾಂತಿ, ಮತ್ತು ಬೇದಿ ಬರೋದು, ಮತ್ತು ಆಂಶಂಕೆ ಶುರು ಆಗುತ್ತೆ. ಹೀಟ್ ಹೆಚ್ಚಾಯಿತು ಅಂತಂದರೆ ಆಂಶಂಕೆ ಶುರು ಆಗುತ್ತೆ. ಎಲ್ಲನೂ ಈ ರೀತಿಯಾಗಿ ನಿಮ್ಮನ್ನು ಅನಾರೋಗ್ಯಕ್ಕೆ ತಳ್ಳಿಬಿಡುತ್ತೆ, ಇಮ್ಯುನಿಟಿ ಸಿಸ್ಟಮ್ ಬಂದು ಡಲ್ ಆಗುತ್ತೆ. ಸೊ ದಯವಿಟ್ಟು ಯಾರು ತಂಗ್ಳು ಮತ್ತು ಹಳಸೋಗಿರೋದು ಸರಿಯಾಗಿ ಗೊತ್ತಿಲ್ಲದೆ, ಏನೋ ಗೊತ್ತಿಲ್ಲದೆ ಬಿಸಿ ಮಾಡಿಕೊಂಡು ನಿಮ್ಗೆ ಅಳಸಿರೋದೇ ಗೊತ್ತಾಗಲ್ಲ ಬಿಸಿ ಮಾಡಿದ್ಮೇಲೆ, ಸೊ ಆ ಥರ ಎಲ್ಲ ಮಾಡಬೇಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ ಮಾಡಿರೋ ಊಟನ ಮೈಕ್ರೋವೇವ್ ಅವನಲ್ಲಿ ಬಿಸಿ ಮಾಡೋದು, ಮತ್ತು ಗ್ಯಾಸಲ್ಲಿ ಬಿಸಿ ಮಾಡೋದು, ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟು ತಿನ್ನೋದು. ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟು ತಿನ್ನುವಂಥ ಫುಡ್ಸು ಅಷ್ಟೊಂದು ಒಳ್ಳೆಯದಲ್ಲ. ತರಕಾರಿ ಸ್ಟೋರ್ ಮಾಡಿಡೋಕ್ಕೂ, ಹಾಲು ಸ್ಟೋರ್ ಮಾಡಿಡೋಕ್ಕೂ, ಫ್ರೂಟ್ ಸ್ಟೋರ್ ಮಾಡಿಡೋಕ್ಕೂ ಮಾತ್ರನೇ ಫ್ರಿಡ್ಜ್ ಓಕೆನಾ ಯೂಸ್ ಮಾಡಿ, ಅದೇ ಒಳ್ಳೆಯದು. ಅದು ಬಿಟ್ಟು ನೀವು ಅನ್ನ, ಸಾರು, ಪಲ್ಯ ಎಲ್ಲ ಎತ್ಕೊಂಡು ಹೋಗಿ ಫ್ರಿಡ್ಜಲ್ಲಿ ಇಡೋದು, ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಅದನ್ನು ಬಿಸಿ ಮಾಡಿ ತಿನ್ನೋದು, ಇದು ಎಷ್ಟು ದೊಡ್ಡ ತಪ್ಪು ಅಂದರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಬರುತ್ತೆ. ನಿಮ್ಮ ಮಗು ಸುತ್ತ ಇರುವಂಥ ನೀರು ನ್ಯೂಟ್ರಿಷನ್ನಾಗಿ ಸೇರಿರೋದಿಲ್ಲ. ಸೊ ಮಗುವಿನ ಸುತ್ತ ಇರೋ ನೀರಿನ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಮಗು ಅದನ್ನು ಕುಡಿದ್ರೆ ಮಗು ಹೊಟ್ಟೆಯಲ್ಲೇ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟು, ಸಮೋಸಾಗಳನ್ನ ತೊಗೊಂಬಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಗೊತ್ತಿಲ್ಲದೆ ನೀವು ತಿಂತೀರಾ ಅಂದ್ಕೊಳ್ಳಿ, ಒಂದು ದಿವಸ ಎಕ್ಸ್ಟ್ರಾ ಇಟ್ಟರು ನೀವು ಹಿಂಗೆ ಬಿಚ್ಚ ನೋಡಿ ಅದರೊಳಗಡೆ ಅಷ್ಟೇ ಅಂಟಂಟ್ ನಾರು ಬರುತ್ತೆ. ಅದೇನಾದರೂ ಹೊಟ್ಟೆ ಒಳಗಡೆ ಹೋಯಿತು ಅಂದರೆ ನಿಮಗೆ ಜಂತು ಹುಳ ಶುರು ಆಗುತ್ತೆ, ಪ್ಯಾರಾಸೈಟ್ಸ್ ಆಗಿ ಹೊಟ್ಟೆ ತುಂಬ ನೋವಾಗುತ್ತೆ. ನಿಮ್ಮ ಹೊಟ್ಟೆಲಿ ಬೆಳೀತಾರೋ ಮಗುಗೆ ಬೆಳವಣಿಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹಳಸೋಗಿರೋ ಊಟ ಆಗಲಿ, ಹಳಸೋಗಿರೋ ಅನ್ನ ಆಗಲಿ, ಅದರದ್ದು ನೀವು ನೈಟ್ ಏನು ಮಾಡಿದ್ರು ದಯವಿಟ್ಟು ಪ್ರೆಗ್ನೆಂಟ್ ಲೇಡೀಸ್ ತಿನ್ನಕ್ಕೆ ಹೋಗಬೇಡಿ. ನಿಮಗೆ ಮಾರ್ನಿಂಗ್ ಅಡುಗೆ ಮಾಡೋಕ್ಕಾಗಿಲ್ಲ, ಅದನ್ನೇ ತಿನ್ನಬೇಕು ಅನ್ನೋ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಮನೆಯಲ್ಲಿ ಅಂದರೆ ಹೇಳಿ, ಇಲ್ಲ ನಾನು ತಿನ್ನಲ್ಲ ಅಂತ ನಿಮ್ಮ ಮಗುಗೋಸ್ಕರ ವಾಯ್ಸ್ ರೈಸ್ ಮಾಡಿ, ಅಟ್ಲೀಸ್ಟ್ ಸ್ವಲ್ಪ ರಾಗಿ ಗಂಜಿ ಆದರೂ ಮಾಡ್ಕೊಂಡು ತಿನ್ಬಿಡಿ. ಈ ಥರ ನೀವು ಮಾಡಿಲ್ಲ, ಮನೆಯಲ್ಲಿ ಆ ಥರ ಹೇಳ್ತಾರೆ ಈ ಥರ ಹೇಳ್ತಾರೆ ಅಂತ ಏನಾದರೂ ಹೇಳಿ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅಂದರೆ ಅದು ನಿಮ್ಮನ್ನು ನಿಮ್ಮ ಮಗುನು ಎರಡನ್ನೂ ಬಾಧಿಸುತ್ತೆ. ಸೊ ಹುಷಾರಾಗಿದ್ದು ನಿಮ್ಮ ಹೆಲ್ತನ್ನು ನೀವು ದಯವಿಟ್ಟು ಕಾಪಾಡ್ಕೊಳ್ಳಿ. ಮತ್ತು ಅಳಿಸೋಗಿರುವಂತಹ ಊಟಗಳು ಸರಿಯಾದ ರೀತಿ ಅಳಿಸೋಗಿದೆ ಅಂತ ಗೊತ್ತಾಗಲ್ಲ, ಫ್ರಿಜ್ಜಲ್ಲಿ ಇಟ್ಟಿರ್ತೀರಾ ಅದು ಅಳಿಸೋಗಿರೋದೇ ಲೆಕ್ಕ. ಬೆಳಗ್ಗೆ ಎದ್ದು ನೀವೇನೇ ಬಿಸಿ ಮಾಡಿ ತಿಂದ್ರೂ ನಿಮ್ಗೆ ಅದರಿಂದ ಆಗಬೇಕಾಗಿರುವಂಥ ಎಲ್ಲ ಇನ್ಫೆಕ್ಷನ್ಸು ಆಗುತ್ತೆ. ಮತ್ತು ನಿಮ್ಗೆ ಸೇರಬೇಕಾಗಿರೋ ನ್ಯೂಟ್ರಿಷನ್ಸು ನಿಮಗೂ ಸೇರಲ್ಲ, ಪಾಪುಗೂ ಹೋಗಿ ಸೇರಲ್ಲ. ಇವಾಗ ಮಗುವಿನ ಬೆಳವಣಿಗೆ ಏನಾಗ್ಬೋದು? ಎಲ್ಲ ಪೌಷ್ಟಿಕಾಂಶ ಇರೋ ಊಟ ತಿಂದ್ರೇ ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾದ ರೀತಿ ಜೀರ್ಣನೂ ಇರಲ್ಲ, ಆರೋಗ್ಯನೂ ಇರಲ್ಲ. ಅಂದಮೇಲೆ ಏನೋ ಸಿಗದೇ ಇರುವಂಥ ಊಟ, ಇನ್ನೂ ಆರೋಗ್ಯವನ್ನು ಹಾಳು ಮಾಡುವಂಥ ಊಟ ಇನ್ನೇನು ಮಾಡ್ಬೋದು ದೇಹದ ಮೇಲೆ ಪರಿಣಾಮ ಅಲ್ವಾ? ಸೊ ದಯವಿಟ್ಟು ಯೋಚನೆ ಮಾಡಿ, ಸ್ವಲ್ಪ ತಿನ್ನೋ ಊಟದ ಮೇಲೆ ಗಮನ ಇಡಿ, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ, ಹಾಳಾಗುವಷ್ಟು ಅಡುಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಅನ್ನ ಆಯಾ ಟೈಮ್ಗೆ ಅನ್ನ ಮಾಡ್ಕೊಳ್ಳಿ, ಈಗ ಬೇಸಿಗೆ ಶುರು ಆಯಿತು, ಅನ್ನ ಹಬೆ ಬಂದರೆ ಇರೋದಿಲ್ಲ. ಮತ್ತು ನೀವು ಸೊಸೈಟಿ ಅಕ್ಕಿ ಆದರೂ ಮಾಡ್ಕೊಂಡು ತಿನ್ನಿ, ಸೋನಾ ಮಸೂರಿ ಆದರೂ ಮಾಡ್ಕೊಂಡು ತಿನ್ನಿ, ಎರಡನ್ನೂ ಅಷ್ಟೇ 6 hours ಮೇಲೆ ತಡಿತಾ ಇಲ್ಲ ಇವಾಗ. ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆಲ್ಲ ಒಂಥರ ಮೆತ್ತಗಾಗಿ ನೀರು ಬಿಟ್ಕೊಳಕ್ಕೆ ಶುರು ಆಗುತ್ತೆ. ಸೊ ದಯವಿಟ್ಟು ಯಾರೂ ಅದನ್ನು ತಿನ್ನಬೇಡಿ, ಆಯಾ ಟೈಮ್ ಮಾಡ್ಕೊತೀನಿ. ಸಾಂಬಾರು ಅಷ್ಟೇ,
ಒಂದ್ಸಲ ಬೆಳಗ್ಗೆ ಮಾಡಿದ್ರೆ ಇಲ್ಲ ಮಧ್ಯಾಹ್ನ ಮಾಡಿದ್ರೆ ಒಂದ್ ಮೂರ್ ಅವರ್ ಬಿಟ್ಟು ಒಂದ್ ಸ್ವಲ್ಪ ಬಿಸಿ ಮಾಡಿ ಎತ್ತಿಡಿ. ಇಲ್ಲ ಅಂದ್ರೆ ಅದು ನೈಟ್ ಅಷ್ಟೊತ್ತಿಗೆ ಉಳಿ ಬಂದು ಅದೂ ಒಂಥರ ಅಳಸೋಗಿರೋ ಸ್ಮೆಲ್ ಹೊಡಿಯುತ್ತೆ. ಪಲ್ಯಗಳು ಅಷ್ಟೇ ಎರಡು ಟೈಮ್ ಮಾಡ್ಕೊಳ್ಳಿ. ಒಂದ್ ವೇಳೆ ಎರಡೆರಡು ಟೈಮ್ ಮಾಡ್ಕೊಂಡ್ರೆ ಒಂದ್ ಎರಡ್ ಮೂರ್ ಅವರ್ ಗ್ಯಾಪ್ ಕೊಟ್ಟು ಬಿಸಿ ಮಾಡ್ಕೊಂಡು ಊಟ ಮಾಡಿ. ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗೇ ತಿನ್ಬೇಕು. ಯಾವತ್ತು ಅಷ್ಟೇ ಗರ್ಭಿಣಿ ಸ್ತ್ರೀಯರು ಬಿಸಿ ಬಿಸಿ ಊಟ ಮಾಡಬೇಕು ಮತ್ತೆ ಬಿಸಿನೀರನ್ನ ಕಾಯಿಸಿ ಬೆಚ್ಚಗೆ ಕುಡಿಬೇಕು. ಈ ಎರಡು ಸೂತ್ರವನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಪಾಪು ಹುಟ್ಟೋವರೆಗೂ ಅಲ್ಲ, ಹುಟ್ಟಿದ ಮೇಲೆ ಕೂಡ ಇದನ್ನೇ ನೀವು ರೂಢಿ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಬಂದು ಸ್ಟ್ರಾಂಗ್ ಆಗಿರುತ್ತೆ, ನಿಮಗೆ ಹೆಚ್ಚಾದಂತಹ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ನೀವು ಈ ತರ ಹಳಸನ್ನ ತಿಂದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಹಾಳಾಗೋಗಿ ನಿಮಗೆ ಇನ್ನೂ ಹೆಚ್ಚಾದ ಕೋಲ್ಡ್ ಕಾಫ್ ನೆಗಡಿ ಇದೆಲ್ಲ ಶುರು ಆಗುತ್ತೆ ಮತ್ತೆ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ನಿಮ್ಮ ಆರೋಗ್ಯ ಹಾಳಾದ್ರೆ ಮಗು ಹೊಟ್ಟೆಯಲ್ಲಿರುವಂತಹ ಮಗುಗೆ ಇನ್ನೇನು ವಿಷಯಗಳು ದಕ್ಕತ್ತೆ ಅಲ್ವಾ. ಸ್ವಲ್ಪ ಯೋಚನೆ ಮಾಡಿ, ಹಳಸಲು ತಂಗ್ಲು ಯಾವುದೇ ಆಗಲಿ ತಿನ್ನಕ್ಕೆ ಹೋಗ್ಬೇಡಿ. ಏನಿದ್ರು ಆಯಾ ಟೈಮ್ಗೆ ಊಟ ಮಾಡಿ. ಎರಡೊತ್ತು ಪರವಾಗಿಲ್ಲ, ಮೂರನೇ ಹೊತ್ತಿಗೆ ಅದು ಇರೋದಿಲ್ಲ. ನೈಟದು ಪರವಾಗಿಲ್ಲ, ಬೆಳಗ್ಗೆದಕ್ಕೆ ಚೆನ್ನಾಗಿರಲ್ಲ. ನೈಟ್ಗೆ ನೈಟ್ದೇ ಮಾಡ್ಕೊಂಡು ತಿನ್ನೋದು ಆರೋಗ್ಯ, ನೈಟ್ದು ಬೆಳಗ್ಗೆ ತಿನ್ನೋದು ಆರೋಗ್ಯ ಅಲ್ಲ. ಸೊ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಟ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮನೇಲಿ ಸ್ಟ್ರಿಕ್ಟ್ ಹೇಳಿದ್ರೆ ವಾಯ್ಸ್ ರೈಸ್ ಮಾಡಲೇಬೇಕು, ಪಾಪುಗೋಸ್ಕರ ನಿಮಗೋಸ್ಕರ. ನಾಳೆ ಲಾಸ್ಟ್ ಮೂಮೆಂಟಲ್ಲಿ ಅವರೆಲ್ಲ ನಿಮಗೆ ಹೇಳಿರೋರು ಆಗಿರೋರು, ನಿಮಗೆ ರೆಸ್ಟ್ರಿಕ್ಷನ್ಸ್ ಆಗಿರೋರೆಲ್ಲ ನಿಮ್ಮ ನೋವಿಗೆ ಹೊಣೆ ಆಗಲ್ಲ. ಸೊ ದಯವಿಟ್ಟು ನಿಮ್ಮ ಪಾಪುನ ನಿಮ್ಮನ್ನು ಆರೋಗ್ಯವಾಗಿ ನೋಡ್ಕೋಬೇಕು ಅಂದರೆ ನೀವು ಬಿಸಿ ಬಿಸಿ ಊಟನೇ ತಿನ್ನಬೇಕು. ಒಂದು ವೇಳೆ ನೀವು ತಂಗ್ಲನ್ನು ತಿಂದ್ರಿ ಅಂದರೆ ನಿಮಗೆ ಜಂಡಿ ನೋವು ಶುರು ಆಗುತ್ತೆ. ಜಂಡಿ ನೋವು ಅಂದರೆ ಪದೇ ಪದೇ ಕಾಡುವ ತಲೆನೋವು, ನೆಗಡಿ, ಕಾಲಿನ ಮೊಣಕಾಲು ನೋವು, ಪಾದದ ನೋವು, ಕಾಲಿನ ಊತ ಇವೆಲ್ಲ ಶುರು ಆಗುತ್ತೆ. ತಂಗ್ಲನ್ನ ತಿಂದ್ರೆ ಹೆರಿಗೆ ನೋವು, ಸುಮ್ಮನೆ ಫೇಕ್ ಪೇನ್ ಅಂತ ಹೇಳ್ತೀವಲ್ಲ ಅದು ಬರ್ತಾ ಇರುತ್ತೆ. ನೀವು ಏಳು ತುಂಬಿ ಎಂಟಕ್ಕೆ ಬಿದ್ದಿದ ತಕ್ಷಣ ನಿಮಗೆ ಅವಾಗ ಅವಾಗ ಲೇಬರ್ ಪೇನ್ ಬರ್ತಾ ಇರುತ್ತೆ, ಸುಮ್ಮನೆ ನೋವು ಬರ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ತಂಗ್ಳೂಟ. ಮತ್ತೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಮಸಲ್ಸ್ ಅಷ್ಟು ಲೂಸ್ ಕೊಡಲ್ಲ, ನಿಮಗೆ ಮಸಲ್ಸ್ ಅಷ್ಟು ಫ್ರೀ ಕೊಡಲ್ಲ, ಅಷ್ಟು ರಿಲ್ಯಾಕ್ಸ್ ಆಗಿರಲ್ಲ ನಾವು. ಯಾಕಂದ್ರೆ ತಂಗ್ಳೂಟ ತಿಂತಿರಲ್ಲ, ಅದ್ರ ಎಫೆಕ್ಟ್ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ದಯವಿಟ್ಟು ಬಿಸಿ ಬಿಸಿ ಊಟ ಮಾಡಿ. ಚೆನ್ನಾಗಿ ಬಿಸಿ ಬಿಸಿ ಅಂದ್ರೆ ಫುಲ್ ಬಿಸಿ ಬಿಸಿ ನುಂಗಿ ಅಂತ ಅಲ್ಲ, ಆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡಿ. ಚೆನ್ನಾಗಿ ಕುದಿಸಿ ಆರಿಸಿರೋ ನೀರಿಗೂ ಅಷ್ಟೇ, 8 ಅವರೇ ಟೈಮು. ಆ ಟೈಮ್ ಒಳಗಡೆ ನೀರನ್ನು ಬೆಚ್ಚು ಮಾಡ್ಕೊಂಡು ಕುಡೀರಿ, ಬಿಸಿ ಬಿಸಿ ಕುಡಿಬೇಡಿ, ಬಿಸಿ ನೀರನ್ನೇ ಆರಿಸಿ ಬೆಚ್ಚಗೆ ಕುಡೀರಿ. ಸೊ ಇಷ್ಟು ಟಿಪ್ಸ್ ನೀವು ಫಾಲೋ ಮಾಡಿದ್ರಿ ಅಂದರೆ ನಿಮಗೂ ನಿಮ್ಮ ಪಾಪು ಏನೂ ತೊಂದರೆ ಇಲ್ಲ, ಆರೋಗ್ಯವಾಗಿರ್ತೀರ, ನೆಮ್ಮದಿಯಾಗಿ ಡೆಲಿವರಿ ಕೂಡ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್ ಬಾಯ್. ಫ್ರೆಂಡ್ಸ್, ಶ್ರೀಮತಿ ನಿಲಯ ಚಾನಲ್ ಕೂಡ ನನ್ನ ಹೊಸ ಚಾನಲ್. ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.